ನಮ್ಮ ನ್ಯೂಸ್ಗೆ ಸ್ವಾಗತ ಮರಕ್ಕೆ ಕೆಎಸ್ಆರ್ಟಿಸಿ ಬಸ್ ಡಿಕ್ಕಿ ತಪ್ಪಿದ ಅವಘಡ ಚಿಂತಾಮಣಿ ಕೋಲಾರ ರಸ್ತೆಯ ಕಾಚಳ್ಳಿ ಗ್ರಾಮದ ಬಳಿ ಕೆಜಿಎಫ್ ಘಟಕಕ್ಕೆ ಸೇರಿದ ಕೆಎಸ್ಆರ್ಟಿಸಿ ಬಸ್ ಮರವೊಂದಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಬಸ್ಸಿನ ಮುಂದೆ ಬದಿಯ ಮೇಲ್ಭಾಗ ಕಿತ್ತು ಹೋಗಿದ್ದು ಬಸ್ಸಿನಲ್ಲಿದ್ದ 90ಕ್ಕೂ ಹೆಚ್ಚು ಮಂದಿ ಪ್ರಯಾಣಿಕರು ಯಾವುದೇ ಗಾಯಗಳಾಗದೆ ಆಶ್ಚರ್ಯಕರ ರೀತಿಯಲ್ಲಿ ಪಾರಾಗಿರುವ ಘಟನೆ ಶುಕ್ರವಾರ ಸಂಜೆ ನಡೆದಿದೆ ಚಿಂತಾಮಣಿ ಕೆಜಿಎಫ್ ಮಾರ್ಗದ ಬಸ್ ಇಲ್ಲಿನ ನಿಲ್ದಾಣದಿಂದ ಪ್ರಯಾಣಿಕರನ್ನು ತುಂಬಿಸಿಕೊಂಡು ಹೊರಟು ಕೋಲಾರ ರಸ್ತೆಯ ಕಾಚಳ್ಳಿ ಬಳಿ ಪ್ರಯಾಣಿಕರನ್ನು ಇಳಿಸಿ ಮುಂದೆ ಚಲಿಸುವಾಗ ಎದುರುಗಡೆ ಬಂದ ಕಾರಿನ ಚಾಲಕ ಅತಿವೇಗ ಮತ್ತು ಅಜಾಗರೂಕತೆಯಿಂದ ಚಲನೆ ಮಾಡಿಕೊಂಡು ಬರುತ್ತಿದ್ದನ್ನು ಕಂಡ ಬಸ್ಸಿನ ಚಾಲಕ ರಾಧಾಕೃಷ್ಣ ಕಾರಿಗೆ ಡಿಕ್ಕಿ ಹೊಡೆದನ್ನು ತಪ್ಪಿಸಲು ರಸ್ತೆಯ ಪಕ್ಕಕ್ಕೆ ಬಂದಿದ್ದಾನೆ ರಸ್ತೆಗೆ ಬಾಗಿರುವ ಮರದ ಕೊಂಬೆ ಬಸ್ಸಿನ ಮುಂಭಾಗಕ್ಕೆ ತಗಲಿ ತಕ್ಷಣ ಚಾಲಕ ಬ್ರೇಕ್ ಹಾಕುವಷ್ಟರಲ್ಲಿ ಬಸ್ಸಿನ ಒಂದು ಕಡೆಯ ಮೇಲ್ಭಾಗ ಕಿತ್ತು ಹೋಗಿದೆ ಆದರೂ ಬಸ್ಸಿನಲ್ಲಿದ್ದ 90ಕ್ಕೂ ಹೆಚ್ಚು ಪ್ರಯಾಣಿಕರು ಯಾವುದೇ ಗಾಯಗಳಾಗದೆ ಅಪಾಯದಿಂದ ಪಾರಾಗಿದ್ದಾರೆ ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಇಲ್ಲಿನ ಕೆಎಸ್ಆರ್ಟಿಸಿ ಘಟಕದ ವ್ಯವಸ್ಥಾಪಕರು ಮತ್ತು ಗ್ರಾಮಾಂತರ ಠಾಣೆಯ ಪೊಲೀಸರು ಭೇಟಿ ನೀಡಿದ್ದು ಬಸ್ಸಿನ ಚಾಲಕ ರಾಧಾಕೃಷ್ಣ ಮತ್ತು ನಿರ್ವಾಹಕ ದೇವರಾಜರವರು ನಡೆದ ಘಟನೆಯ ಬಗ್ಗೆ ವಿವರಿಸಿದರು ಎಎನ್ಎಂ ನ್ಯೂಸ್ಗಾಗಿ ಟಿಪ್ಪು ನಗರ ಇಮ್ರಾನ್ ಪಾಷಾ ಚಿಂತಾಮಣಿ ಊರಲ್ಲಿ ಜನ ನಿಲ್ಲಿಸ್ಬಿಟ್ಟು ಮಕ್ಕಳೆಲ್ಲ ಸುಮಾರು ಒಂದು 73 ಜನ ಮಕ್ಕಳು ಬೇರೆ ಇದ್ರು ಮತ್ತೆ ಪ್ಯಾಸೆಂಜರ್ಸ್ 34 ಜನ ಪ್ಯಾಸೆಂಜರ್ಸ್ ಇತ್ತು ಕಾರ್ ಒಂದು ಓವರ್ಟೇಕ್ ಆಗಿ ಸ್ವಲ್ಪ ಲೆಫ್ಟ್ ಮುಂದೆಯಿಂದ ಬಂತ ಹಿಂದೆಯಿಂದ ಮುಂದ್ಗಡೆಯಿಂದ ಸರ್ ಹಿಂದೆಯಿಂದ ಅಪೋಸಿಟ್ ಸ್ವಲ್ಪ ಲೆಫ್ಟ್ಗೆ ಹೋಗಿದ್ದಕ್ಕೆ ಮರ ಟಿಚ್ ಆಗಿದೆ ಮತ್ತೆ ಎಷ್ಟು ಜನ ಇದ್ದು ಸರ್ ಸರ್ ಒಂದು 90 ಜನ ಮೇಲೆ ಇದ್ದು ಸರ್ ಯಾರಿಗೆ ಏನಾಗಿಲ್ಲ ಯಾರಿಗೆ ಏನು ತೊಂದರೆ ಆಗಿಲ್ಲ ಮತ್ತೆ ಈಗ ಪ್ಯಾಸೆಂಜರ್ಸ್ ಎಲ್ಲ ಪ್ರಾಣ ಪಾಯಿದ್ರೆ ಪರವಾಗಿಲ್ಲ ನಿಮ್ಮ ಹೆಸರು ಸರ್ ಸರ್ ದೇವರಾಜ್ ಅಂತ ಇವರು ಡ್ರೈವರ್ ಹೆಸರು ರಾಧಾಕೃಷ್ಣಪ್ಪ